ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅಲ್ಲೋಡು ಅಲ್ಲೇ ಇದ್ದಾನೆ ನೋಡು. ಲೋ ಏ ಹುಡುಗ ಏಯ್, ನಿನ್ನ ಎಲ್ಲೆಲ್ಲಿ ಅಂತ ಹುಡುಕೋದು? ಒಂದ್ ಕಡೆ ನಿಂತ್ಕೊಳಕಾಗಲ್ವಾ ನಿನ್ಗೆ? ಏನ್ರಿ ನೀವು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ನಾನು ಇಲ್ಲಿಗೆ ಬಂದಿದ್ದು ನಿಮಗೋಸ್ಕರ ಅಲ್ಲ, ನಮ್ ಒಳ್ಳೇದಕ್ಕೋಸ್ಕರನೇ ಬಂದಿದ್ಯ ಕಣೋ. ಬಸು ಬಗ್ಗೆ ಎಲ್ಲ ಗೊತ್ತು ಅಂದ್ಯಲ್ಲ, ಏನ್ ಗೊತ್ತು ಅಂತ ನಮ್ಮ ಅತ್ತೆಗೆ ಹೇಳು. ಏನ್ ಗೊತ್ತು ನಿಮ್ಗೆ? ಹೇಳಿದ್ರೆ ಹೊಡಿಯಲ್ಲ ತಾನೆ? ಏಯ್ ಹೊಡಿಯಲ್ಲ ಬಿಡೋ, ಹೇಳು. ಬ್ರೋಕರ್ ಅವರು ಸಂಬಂಧನ ತೋರಿಸಿದ್ರು, ಹೀಗೆ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಮೀಟ್ ಆದ್ವಿ. ಗಂಡ್ಸು ಅಂತಾನು ನೋಡ್ದನೆ ನನ್ಗೆ ಹೊಡೆದ್ಬಿಟ್ಲು. ಅವಳು ಬಾಯ್ ಬಡ್ಕಿ ಮೇಡಮ್. ಆ ವಿಷಯ ನಮಗೂ ಗೊತ್ತು, ಬೇರೆ ವಿಷಯ ಹೇಳು. ಅವಳಿಗೆ ಆಲ್ರೆಡಿ ಮದ್ವೆ ಆಗಿದೆ, ಒಬ್ಬ ಮಗನೂ ಇದ್ದಾನೆ. ಆ ವಿಷಯ ಕೂಡ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅಭಿಗೂ ಮದ್ವೆ ಆಗಿತ್ತು, ಇಬ್ಬರು ಮಕ್ಕಳಿದ್ದಾರೆ. ವಸು ಮೊದಲನೇ ಗಂಡನ ಥರನೇ ನಮ್ಮ ಅಭಿ ಮೊದಲನೇ ಹೆಂಡತಿ ಕೂಡ ಸತ್ತು ಹೋಗಿದ್ದಾಳೆ. ಈ ವಿಷಯ ಎಲ್ಲ ತಿಳ್ಕೊಂಡ ಮೇಲೇನೆ ಈ ಸಂಬಂಧ ಒಪ್ಕೊಂಡಿದ್ದು. ಅವಳ ಗಂಡ ಸತ್ತಿದನ? ಆ ವಿಷಯನೂ ಗೊತ್ತಿಲ್ಲದೆ ಹೆಣ್ಣೋಡಕ್ ಹೋಗಿದ್ದ? ಇಲ್ಲ, ಅವಳ ಗಂಡ. ಹಾ, ಅವಳ ಗಂಡ. ಅವಳ ಗಂಡ. ಬೇಗ ಬೇಗ ಹೇಳು. ನೀವಿಬ್ರು ಇಲ್ಲಿ ಹಾಕಿದ್ದೀರಾ? ಅಷ್ಟಕ್ಕೂ ವಸೋತ್ಕೇನ್ ಬೈದಿರೋ ಲೋಫರ್ ಹತ್ರ ನಿಮ್ಗೇನ್ ಕೆಲ್ಸ? ಅಪ್ಪ ಕರೀತಿದ್ದಾರೆ, ನೀವು ಬೇಗ ಬನ್ನಿ, ಎಲ್ರೂ ಹೊರಡ್ಬೇಕಂತೆ. ಅಯ್ಯೋ ನೀನ್ ಸುಮ್ನಿರೋ. ಅತ್ತೆ ಬರ್ತೀಯೋ ಇಲ್ಲ ಅಭಿಯಣ್ಣಂಗ್ ಹೇಳೋ. ಬೇಡ ಬೇಡಪ್ಪ, ನಾನ್ ಬರ್ತೀನಿ. ಅದಕ್ಕೆ ನಡಿ ನಡಿ. ಅವಳಿಗೆ ಡಿವೋರ್ಸ್ ಆಗಿದೆ ಅಂತ ತಾನೆ ಹೇಳಿದ್ದು. ಇವ್ರೇನು ಗಂಡ ಸತ್ತಿದ್ದಾನೆ ಅಂತ ಹೇಳ್ತಿದಾರೆ, ಆದ್ರೂ ನನ್ಗೆ ಹಾಕ್ಬಿಡು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.